ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣಾ ಸರಹದ್ನಲ್ಲಿ ಕೆಲವು ಟೂ ವೀಲರ್ ಅಫೆನ್ಸಸ್ ಆಗಿದ್ದ ಹಿನ್ನೆಲೆಯಲ್ಲಿ ಜುರಿಸ್ಟಿಕ್ಷನ್ ACP ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟರ್ಗಳು ಮತ್ತು ಅವ್ರದ್ದೊಂದು ತಂಡ ಕಾರ್ಯೋನ್ಮುಖರಾಗಿ ಯಾರು ಈ ಒಂದು ಕೃತ್ಯಗಳನ್ನು ಮಾಡಿದ್ದಾರೆ ಅಂತಂದು ಪತ್ತೆ ಮಾಡೋಂಥ ಸಂದರ್ಭದಲ್ಲಿ CCTV ಫುಟೇಜಲ್ಲಿ ಕೆಲವು ಇನ್ಫಾರ್ಮೇಷನ್ನು ಇನ್ಪುಟ್ಸ್ ಸಿಗುತ್ತೆ. ಅದ್ರ ಬೇಸಿಸ್ ಮೇಲೆ ಪತ್ತೆ ಮಾಡುವಂಥ ಪ್ರಯತ್ನ ಮಾಡಿದಾಗ ಒಟ್ಟು 12 ಟೂ ವೀಲರನ್ನು ರಿಕವರಿ ಮಾಡಿದ್ದಾರೆ. ಅದರಲ್ಲಿ 7 ಪ್ರಕರಣಗಳು ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಕೇಶವಪುರ ಪೊಲೀಸ್ ಠಾಣೆಯಲ್ಲಿ 3, ಹುಬ್ಬಳ್ಳಿ ಉಪನಗರ 1 ಮತ್ತು ಧಾರವಾಡ ಶಹರ ಸೇರಿದಂತೆ ಒಟ್ಟು 12 ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿದೆ. ಇದರಲ್ಲಿರುವಂಥ ಆರೋಪಿಗಳೇನಿದ್ದಾರೆ, ಇವರು ಎಲ್ಲ ಹುಬ್ಬಳ್ಳಿ ಮೂಲದ ನಿವಾಸಿಗಳೇ. ಇದರಲ್ಲಿ ವಿಶೇಷತೆ ಅಂತಂದರೆ ಹೆಣ್ಮಕ್ಕಳು ಟೂ ವೀಲರ್ ಅಫೆನ್ಸಸ್ಸಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು. ಕಿಮ್ಸ್ ಇರ್ಬೋದು ಅಥವಾ ಸಬ್ಅರ್ಬನ್ ಏರಿಯಾ ಇರ್ಬೋದು, ಕೇಶವಪುರ ಇರ್ಬೋದು, ಆಮೇಲೆ ಎಲ್ಲೆಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ ಮತ್ತು ಟೂ ವೀಲರ್ ಪಾರ್ಕಿಂಗ್ ಮಾಡಿರುವಂಥ ಜಾಗಗಳಲ್ಲಿ ಸಾರ್ವಜನಿಕರ ರೀತಿಯಲ್ಲಿ ಹೋಗ್ಬಿಟ್ಟು ಡೂಪ್ಲಿಕೇಟ್ ಕೀಗಳನ್ನು ಯೂಸ್ ಮಾಡಿ ಆ ಗಾಡಿಯನ್ನು ಎಲ್ಲ ನಿಂತಿರುವಂಥವನ್ನ ಟ್ರೈ ಮಾಡುವಂಥದ್ದು. ಟ್ರೈ ಮಾಡಿದಾಗ ಅಕಸ್ಮಾತ್ ಯಾವ್ದಾದ್ರು ಸಕ್ಸಸ್ಫುಲ್ಲಿ ಸಿಕ್ತು ಅಂತಂದರೆ ಅದನ್ನು ತೊಗೊಂಬಿಟ್ಟು ಅವ್ರ ಮನೆ ಹತ್ರ ಒಂದು ಕಡೆ ನಿಲ್ಲಿಸ್ಕೊಂಡು ಆಮೇಲೆ ಅವ್ರದ್ದೊಂದು 4-5 ಜನರ ತಂಡ ಇದೆ, ಆ ತಂಡದಲ್ಲಿ ಮಾತಾಡಿಕೊಂಡು ಸಾರ್ವಜನಿಕರಿಗೆ ಗಾಡಿ ಅರ್ಜೆಂಟು ಮಾರಾಟ ಮಾಡಬೇಕಿತ್ತು, ಒಂದು 5,000-10,000 ಈ ಥರ ಕೊಡುವಂಥದ್ದು, ಡಾಕ್ಯುಮೆಂಟ್ಸ್ ಎಲ್ಲ ಉಳಿದಿದ್ದು ತಂದು ಕೊಟ್ಟ ಮೇಲೆ ಉಳಿದಿದ್ದು ದುಡ್ಡು ಕೊಡಿ ಅಂತಂದು ಒಂದು 15,000, 20,000, 25,000 ಈ ಥರ ಬೆಲೆ ಕಟ್ಟುವಂಥದ್ದು ಗಾಡಿಗಳಿಗೆ. ಅದು ಯಾವ ಮಾಡಲ್ಲು ಮತ್ತು ಯಾವ ಇಯರಲ್ಲಿ ಸೆಲ್ ಆಗಿದ್ದು ಅದರದ್ದೆಲ್ಲ ಡೀಟೇಲ್ಸು ರಫಾಗಿ ನೋಟ್ ಮಾಡ್ಕೊಂಬಿಟ್ಟು ಅದ್ರ ಬೇಸಿಸ್ ಮೇಲೆ ಮೋಸ ಮಾಡೋವಂಥ ಒಂದು ಜಾಲ ಮಾಡಿದರು. ಇದರಲ್ಲಿ ರೇಷ್ಮಾ ಅಂತ ಒಂದು ಹೆಂಗಸು, ಆಕೆ ಕೇಶವಪುರ ಭಾಗದವಳು, ಅದೇ ರೀತಿ ರವಿ ಅನ್ನೋವಂಥವನು, ಅವನು ಮತ್ತು ಈಕೆ ಭಾಳ ಹತ್ತಿರದಲ್ಲಿರ್ತಾರೆ, ಒಳ್ಳೆ ಒಡನಾಟ ಇರುತ್ತೆ ಅವರಲ್ಲಿ. ಮತ್ತು ಇವರಿಬ್ಬರು ಹೆಚ್ಚು ಟೂ ವೀಲರ್ ಅಫೆನ್ಸಸ್ ಮಾಡಿರುವಂಥದ್ದು ಕಂಡುಬಂದಿದೆ. ಅದಾದಮೇಲೆ ಅದು ತೊಗೊಂಡೋಗ್ಬಿಟ್ಟು ಆಸ್ಮಾ ಬಾನು ಮತ್ತು ಮುಬಾರಕ್ ಅಂತ ಇಬ್ಬರಿದ್ದಾರೆ, ಆಮೇಲೆ ದಸ್ತಗೀರ್ ಅಂತ. ಇವರು ಆಸ್ಮಾ ಬಾನು ಮತ್ತು ಮುಬಾರಕ್ ಅನ್ನೋವಂಥವರು ಗಾಡಿಗಳನ್ನು ಡಿಸ್ಪೋಸ್ ಮಾಡೋವಂಥದ್ದು, ಕ್ಲೈಂಟ್ನ ಹುಡುಕ್ಬಿಟ್ಟು ಡಿಸ್ಪೋಸ್ ಮಾಡೋವಂಥ ಕೆಲಸ ಮಾಡ್ತಿರ್ತಾರೆ. ಮತ್ತು ಇವೆಲ್ಲ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಗಾಡಿ ಕದ್ದ ತಕ್ಷಣ ಇಮಿಡಿಯೇಟ್ ನಂಬರ್ ಪ್ಲೇಟ್ ಚೇಂಜ್ ಮಾಡೋವಂಥದ್ದು, ಆಮೇಲೆ ಬೇರೆ ಏನಾದರೂ ಆ ಗಾಡಿ ಮೇಲೆ ಐಡೆಂಟಿಟಿ ಮಾರ್ಕ್ಸ್ ಇದ್ದರೆ, ಯಾವುದಾದ್ರು ಹೆಸರುಗಳು ಬರೆದಿರೋದು, ದೇವ್ರ ಹೆಸರುಗಳು ಬರೆದಿರೋದು, ಪೋಸ್ಟರ್ಸು, ಅದೇನಾದರೂ ಸ್ಟಿಕ್ಕರ್ಸ್ ಅಂಟ್ ಹಾಕಿರೋದು, ಅದನ್ನೆಲ್ಲ ತೆಗೆದುಬಿಟ್ಟು ಓನರ್ ಎದುರಿಗೆ ಆ ಗಾಡಿ ಹೋದ್ರೂ ಅದು ಅವ್ರದ್ದು ಅಂತ ಗೊತ್ತಾಗಬಾರ್ದು, ಅಷ್ಟು ನೀಟಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಡಿಸ್ಪೋಸ್ ಮಾಡೋಂಥ ಕೆಲಸ ಮಾಡ್ತಿದ್ರು. ಇದರಲ್ಲಿ ಮುಬಾರಕ್ ಅನ್ನೋ ಮೇಲೆ ಹಿಂದೆ ಸವಣೂರು ಪೊಲೀಸ್ ಠಾಣೆಯಲ್ಲಿ ಒಂದು 2023 ಒಂದು ಪ್ರಕರಣ ದಾಖಲಾಗಿದೆ. ಈ ರೇಷ್ಮಾ, ರವಿ, ಆಸ್ಮಾ ಬಾನು ಮತ್ತು ದಸ್ತಗೀರ್ ಅವ್ರ ಮೇಲೆ ಸದ್ಯ ಪ್ರಕರಣ ದಾಖಲಾಗಿರುವಂಥದ್ದು ಯಾವುದು ಕಂಡು ಬಂದಿಲ್ಲ. ಬಟ್ ಇನ್ನೂ ನಾವು ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ವಶಕ್ಕೆ ತೊಗೊಂಡು ಮತ್ತು ಫರ್ದರ್ ವಿಚಾರಣೆಯನ್ನು ಮಾಡಬೇಕಾಗಿದೆ. ಒಟ್ಟು 12 ಪ್ರಕರಣಗಳಲ್ಲಿನ 12 ಟೂ ವೀಲರನ್ನು ನಾವು ಪತ್ತೆ ಮಾಡಿದ್ದೀವಿ. ಇದರಲ್ಲಿ ಆಸ್ಮಾ ಬಾನು ಮತ್ತು ಮುಬಾರಕ್ ಅನ್ನೋರು ರೈಲ್ವೆ ಎಂಪ್ಲಾಯೀಸ್, ರೈಲ್ವೆದಲ್ಲಿ ಹೆಲ್ಪರ್ಸ್ ಕೆಲಸ, ಪರ್ಮನೆಂಟ್ ಜಾಬ್ ಅವ್ರದ್ದು, ಅದು ಮಾಡ್ತಾರೆ. ಅದ್ರ ಜೊತೆಗೆ ಮೋಸ್ಟ್ಲಿ ಫ್ರೀ ಟೈಮ್ ಇದ್ದಾಗ ಈ ಕೆಲಸ ಕೂಡ ಮಾಡ್ತಿದ್ರು ಅಂತ ಅನ್ಸುತ್ತೆ. ಅಲ್ಲ, ತಂದೆ ತಾಯಿಗಳದ್ದು ನಾವು ಹೇಳಲಿಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಈ ಕೃತ್ಯ ಮಾಡೋವಂಥದ್ದು ಯಾವ ತಂದೆ ತಾಯಿ ಹೇಳ್ಕೊಡ್ತಾರೆ ಕಳ್ಳತನ ಮಾಡ್ಕೊಂಬನ್ನಿ ಅಂತ. ಹಂಗಾಗಿ ನಾವು ಮಾಹಿತಿಯನ್ನು ತಂದೆ ತಾಯಿ, ಅವ್ರ ಪೇರೆಂಟ್ಸು, ಇನ್ನೊಂದು ಮತ್ತೊಂದು ಯಾವುದು ಕೊಡೋಕೆ ಹೋಗಲ್ಲ. ಯಾರು ನಮಗೆ ಆರೋಪಿಗಳಿದ್ದಾರೆ ಆರೋಪಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದು. ವೆರಿ ಅನ್ಫಾರ್ಚುನೇಟ್, ಈ ಆಸ್ಮಾ ಬಾನು ಮತ್ತು ಮುಬಾರಕ್ ಏನಿದ್ದಾರೆ, ಇವರು ರೈಲ್ವೆ ಎಂಪ್ಲಾಯೀಸ್ ಆಗಿ ಕೈ ತುಂಬ ಸಂಬಳ ಬರ್ತಿದ್ರು ಕೂಡ ಇಂಥ ಒಂದು ಕೃತ್ಯ ಮಾಡಿರುವಂಥದ್ದು ಭಾಳ ಶಾಕಿಂಗ್ ನಮಗೂ. ಮತ್ತು ಹೆಣ್ಮಕ್ಳು ಈ ಥರ ಟೂ ವೀಲರ್ ಕದ್ದು ಡಿಸ್ಪೋಸ್ ಮಾಡ್ತಿರೋವಂಥದ್ದು ನಮಗಷ್ಟು ನಾವು ನೋಡಿಲ್ಲ ನಮ್ಮ ಸರ್ವಿಸಲ್ಲಿ. ಸೊ ಹಂಗಾಗಿ ಇದ್ರ ಜೊತೆಗೆ ಇನ್ನು ಯಾರ್ಯಾರು ಇವರಿಗೆ ಸಹಕರಿಸ್ತಿದ್ರು ಅನ್ನೋಂಥದ್ದೆಲ್ಲ ಪತ್ತೆ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈಗ 2023 ಕೇಸ್ ಇದಾವೆ ಇದರಲ್ಲಿ ಕೆಲವು, ಆಮೇಲೆ 2024 ಆಗಿರುವಂಥದ್ದು. ಇವಾಗ ನಮಗೆ ಆರೋಪಿಗಳು ನೋಡ್ರಿ ಹೆಂಗೆ ಮಾಡ್ತಾರೆ, ಕಳ್ಳರಾಗಲಿ ಅಥವಾ ಯಾರೇ ಮನೆ ಕಳ್ಳತನ ಮಾಡಿರೋ ರಾಬರಿ, ಯಾವ ಪೊಲೀಸರು ಪತ್ತೆ ಮಾಡಿರ್ತಾರೆ ಅವನ್ನ ಮಾತ್ರ ಒಪ್ಕೋತಾರೆ ಜನರಲಿ. ನಾನು 2012 ಮಾಡ್ತಿದ್ದೆ, 16 ಮಾಡ್ತಿದ್ದೆ, ಯಾವುದು ಹೇಳೋದಿಲ್ಲ. ನಮಗೆ ಯಾವುದು ವಿತ್ ಎವಿಡೆನ್ಸ್ ಕ್ರಾಸ್ ವೆರಿಫೈ ಮಾಡ್ತೀವೋ ಹೌದು ಸರ್ ಅದೊಂದು ಮಾಡಿದ್ದೆ ಅಂತ ಹೇಳ್ತಾರೆ. ಇವಾಗ ಫಸ್ಟ್ ಹಿಡ್ಕೊಂಡಾಗ ಇದೊಂದೇ ಕೇಸ್ ನಾನು ಮಾಡಿದ್ದು, ಏನೋ ಒಂದು ಎಲ್ಲ ಹೋಗೋದಿತ್ತು ಎಮರ್ಜೆನ್ಸಿ, ಹಂಗಾಗಿ ನನ್ನ ಗಾಡಿ ಅಂತ ಮಿಸ್ ಆಗಿ ತೊಗೊಂಬಂದೆ ಅನ್ನೋ ರೀತಿ ಸ್ಟಾರ್ಟ್ ಆಗುತ್ತೆ ಟೂ ವೀಲರ್ ಅಫೆನ್ಸಸ್ಸಲ್ಲಿ. ಆಮೇಲೆ ಎಷ್ಟೆಷ್ಟು ಗಾಡಿಗಳು ನಮಗೆ ಸಿಗ್ತವೆ, ಎಷ್ಟೆಷ್ಟು ಆರೋಪಿಗಳು ನಮಗೆ ಸಿಗ್ತಾ ಹೋಗ್ತಾರೆ, ಅದ್ರ ಮೇಲೆ ಎಷ್ಟಾಗಿರ್ತಾವೆ ಅಷ್ಟೇ ನಮಗೆ ಸಿಕ್ಕಿರೋ ಅಷ್ಟೇ ಗೊತ್ತಾಗ್ತವೆ, ಬೇರೆ ಯಾವ್ದು ಮಾಡಿದ್ದಾರೆ ಅವರು ಅನ್ನೋಂಥದ್ದು ಗೊತ್ತಾಗಲ್ಲ. ಅಷ್ಟಾಗಿಯೂ ಕೂಡ ನಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ. ಆರೋಪಿತರಲ್ಲಿ ಮುಬಾರಕ್ ಅನ್ನೋ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ, ಅದು ಹೊರತುಪಡಿಸಿ ಬೇರೆ ಯಾರ ಮೇಲೂ ಪ್ರಕರಣ ದಾಖಲಾಗಿರೋದು ನಮಗೆ ಸದ್ಯಕ್ಕೆ ಗೊತ್ತಿಲ್ಲ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಅವ್ರದ್ದು ಇನ್ಪುಟ್ಸ್ ಹಾಕ್ಬಿಟ್ಟು
ಸರ್ಚ್ ಮಾಡಿದಾಗ ನಮ್ಮ ಪೊಲೀಸ್ ಸಿಟಿಯಲ್ಲಿ ಸಿಕ್ಕರು ಸಿಗ್ಬೋದು. ಅದ್ರ ಜೊತೆಗೆ ಇವಾಗಲೇ 12 ಪ್ರಕರಣ ಆಗುತ್ತೆ ಇವ್ರದ್ದು. ಈ 12 ಪ್ರಕರಣದಲ್ಲಿ ಇದರಲ್ಲಿ ಯಾರೋ ಒಬ್ಬರು ಕದ್ದು ಇನ್ನು ಉಳಿದವರು ರಿಸೀವರ್ ಆ ಥರ ಅಲ್ಲ, ಎಲ್ಲ ಪರಸ್ಪರ ಪರಿಚಯ ಇರೋವಂಥವ್ರು ಒಬ್ರಿಗೊಬ್ರು ಮಾತಾಡ್ಕೊಂಡು ಈ ಕೆಲಸ ಮಾಡೋಣ, ಆರಾಮಾಗಿ ದುಡ್ಡಾಗುತ್ತೆ, ಈಸಿ ಮನಿ ಅಷ್ಟೇ. ಇಲ್ಲ ಅದು ಗೊತ್ತಿಲ್ಲ ನನಗೆ, ಗಂಡ ಹೆಂಡತಿ ಅಂತ ಒಂದೇ ಮನೇಲಿ ಇರ್ತಾರೆ ಅಂತ ಹೇಳ್ತಾರೆ, ಗಂಡ ಹೆಂಡತಿ ಏನೋ ಗೊತ್ತಿಲ್ಲ. ಈಗ ನೋಡಿ, ರೈಲ್ವೆ ಎಂಪ್ಲಾಯೀಸ್ ಅಂತಂದ್ರೆ ಹೆಲ್ಪರ್ಸ್ ಅಂದ್ರೆ ಕನಿಷ್ಠ 45,000 ಸಂಬಳ ಇರುತ್ತಲ್ಲ, ಪರ್ಮನೆಂಟ್ ಗೌರ್ಮೆಂಟ್ ಜಾಬ್. ಸಂಬಳ 10,000 ಗೌರವಯುತವಾಗಿ ಜೀವನ ಮಾಡ್ತಿರೋರು, 5,000 ಬಂದರೂ ಗೌರವಯುತವಾಗಿ ಜೀವನ ಮಾಡ್ತಿರೋರು ಎಷ್ಟು ಜನ ಇಲ್ಲ. ಈ ಕೆಲವೆಲ್ಲ ಪ್ರೈವೇಟ್ ಸ್ಕೂಲ್ಗಳು ಟೀಚರ್ಗಳು ಇರ್ತಾರೆ, ಅವರೆಲ್ಲ ಅವ್ರಿಗೆ 5,000-6,000 ಕೊಡ್ತಿರ್ತಾರೆ. ಅಂದರೆ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಜೀವನ ಮಾಡ್ತಾರೆ. ಮತ್ತು ಎಷ್ಟೋ ಕಡೆ ಹೋಗ್ಬಿಟ್ಟು ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ, ಹೋಗಿ ಹೋಟ್ಲ್ಗಳಲ್ಲಿ ಕೆಲಸ ಮಾಡ್ತಾರೆ, ಬಾಂಡೆ ತಿಕ್ಕುವಂಥ ಕೆಲಸ ಮಾಡ್ತಾರೆ. ಇವ್ರಿಗೆ 45,000 ಸಂಬಳ ಬಂದರೂ ಇವರು ಕಳ್ಳತನಕ್ಕೆ ಇಳಿದಿದ್ದಾರೆ ಅಂತಂದರೆ ಅವ್ರ ಉದ್ದೇಶವೇ ಕ್ರಿಮಿನಲ್ ಇಂಟೆನ್ಷನ್ಸ್ ಅಷ್ಟೇ. ಈಸಿ ಮನಿ ಬೇಕು, ದುಡ್ಡು ಜಾಸ್ತಿ ಬೇಕು. ದುಡ್ಡು ಬಂದಮೇಲೆ ಮತ್ತೆ ಆಟೋಮೆಟಿಕ್ಕಾಗಿಂತ ಕಳ್ಳ ದುಡ್ಡು ಬಂದಾಗ ಬೇರೆ ಬೇರೆ ರೀತಿ ವ್ಯವಹಾರಗಳು ಸ್ಟಾರ್ಟ್ ಆಗುತ್ತೆ. ಐಷಾರಾಮಿ ಜೀವನ ಅಲ್ಲ, ಅವ್ರದ್ದು ಸ್ವಲ್ಪ ಗ್ಯಾಲರಿಲಿ ಇರೋ ಫೋಟೋಗಳು ಅವೆಲ್ಲ ನೋಡಿದರೆ ಐಷಾರಾಮಿ ಜೀವನದ ಬಗ್ಗೆ ಕನಸಿರೋವಂಥವ್ರು ಅನ್ನೋ ರೀತಿ ಕಾಣುತ್ತೆ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನನಗೂ ಕೂಡ ಆಶ್ಚರ್ಯ ಆಗಿದ್ದ ವಿಷಯ ಇದು. ರೇಷ್ಮಾ ಅಂತ ಏನಿದ್ದಾಳೆ ಈಕೆ, ಈಕೆನೆ ನೇರವಾಗಿ ಹೋಗಿ 2-wheeler ಕದ್ದಿದ್ದು, ಡೂಪ್ಲಿಕೇಟ್ ಕೀ ತೊಗೊಂಡು, ಸುಮ್ಮನೆ ಈ ಕಿಮ್ಸ್ ಹಾಸ್ಪಿಟ್ಲ್ ಹತ್ರ ಸುಮ್ಮನೆ ನಿಂತಿದ್ದೀವಿ, ಯಾರ ಹತ್ರ ಫೋನ್ ಮಾಡ್ತಿದ್ದೀವಿ ಅನ್ನಂಗೆ ಎಲ್ಲ ಗಾಡಿಗಳದ್ದು ಒಂದೊಂದೇ ಚಾವಿ ಟ್ರೈ ಮಾಡೋದು, ಯಾವ್ದಾದ್ರು ಓಪನ್ ಆಯಿತು ಅಂತಂದರೆ ಅದನ್ನು ಎತ್ಕೊಂಡು ಹೋಗೋದು. ಸೊ ಬ್ಯಾಕ್ ಸಪೋರ್ಟ್ ಏನಿಲ್ಲ, ಇವ್ರು ಫೀಲ್ಡ್ಗಳದೇ ಕೆಲಸ ಮಾಡಿದ್ದಾರೆ. ಆಸ್ಮಾ ಬಾನೋದು ಇವಾಗ ನಮಗೆ ಸದ್ಯಕ್ಕೆ ತಿಳಿದಿರಂಗೆ ಅವಳು ಡಿಸ್ಪೋಸ್ ಮಾಡಲಿಕ್ಕೆ ಕ್ಲೈಂಟ್ಸ್ ಹುಡುಕ್ತಾ ಇದ್ಲು ಅನ್ನೋವಂಥದ್ದು. ಅವಳು ವರ್ಕ್ ಮಾಡೋವಂಥ ಜಾಗದಲ್ಲಿ ಮತ್ತು ಅವರು